ತಮ್ಮ ಗ್ರಾಮದಲ್ಲಿ ತೆರೆದಿರುವ MSIL ಮದ್ಯದ ಅಂಗಡಿಯನ್ನು ತೆರವು ಮಾಡಬೇಕು ಎಂದು ಆಗ್ರಹಿಸಿ ಶಿಕಾರಿಪುರ ತಾಲೂಕಿನ ಮುಡುಬ ಸಿದ್ದಾಪುರ ಗ್ರಾಮಸ್ಥರು DC ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಈಗಾಗಲೇ ಗ್ರಾಮದಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಲಾಗಿದೆ. ಆದರೆ ಗ್ರಾಮಸ್ಥರು, ಊರಿನ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯವರು ಸಭೆ ನಡೆಸಿ ಮದ್ಯದ ಅಂಗಡಿ ಬೇಡ ಎಂದು ತೀರ್ಮಾನಿಸಿದ್ದಾರೆ. ಇದನ್ನು ಅಂಗಡಿ ತೆರೆದ ಮೇಲೆ ಏಕಾಏಕಿ ವಿರೋಧಿಸುತ್ತಿಲ್ಲ. 2 ವರ್ಷಗಳ ಹಿಂದಿನಿಂದಲೂ ಈ ಬಗ್ಗೆ ಜಿಲ್ಲಾಧಿಕಾರಿಗಳು, ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಮದ್ಯದ ಅಂಗಡಿ ಸಮೀಪದಲ್ಲೇ ಶಾಲೆ ಇದೆ, ಪಕ್ಕದ ಊರುಗಳ ಮಕ್ಕಳು ಇಲ್ಲಿಗೆ ಬರುತ್ತಾರೆ, ಇದರಿಂದ ವಾತಾವರಣ ಹಾಳಾಗುತ್ತದೆ. ಅಲ್ಲದೆ ಊರಿನ ಯುವಕರು ಹಾಗೂ ವಯಸ್ಕರು ಕುಡಿದು ಹಾಳಾಗುತ್ತಾರೆ. ಹಾಗಾಗಿ ನಾವು ಈ ಹಿಂದೆಯೂ ಪ್ರತಿಭಟನೆ ಮಾಡಿ ಮದ್ಯದ ಅಂಗಡಿ ತೆರೆಯುವುದು ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದ್ದೇವೆ. ಪರಿಶೀಲನೆಗೆ ಬಂದ ಅಬಕಾರಿ ಇನ್ಸ್ಪೆಕ್ಟರ್ ಅವರಿಗೂ ಮನವಿ ಮಾಡಿದ್ದೇವೆ. ಅಲ್ಲದೆ ತಹಶೀಲ್ದಾರ್ ಅವರಿಗೂ ಈ ಬಗ್ಗೆ ಮನವಿ ಸಲ್ಲಿಸಿದ್ದೇವೆ. ಆದರೂ ಮದ್ಯದ ಅಂಗಡಿ ತೆರೆಯುವ ಪ್ರಯತ್ನ ನಡೆಯುತ್ತಿದೆ. ಹಾಗಾಗಿ ಮದ್ಯದ ಅಂಗಡಿಗೆ ಅವಕಾಶ ಕೊಟ್ಟಿರುವ ಅನುಮತಿಯನ್ನು ರದ್ದುಪಡಿಸಬೇಕು ಎಂದು ಗ್ರಾಮಸ್ಥರು ಹೋರಾಟ ನಡೆಸಿದ್ದಾರೆ. ಅಲ್ಲದೆ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವಂತೆ ಬಿಗಿ ಪಟ್ಟು ಹಿಡಿದಿದ್ದಾರೆ. ನನ್ನ ಹೆಸರು ಹೆಚ್ ಪರಮೇಶ್ವರ ಅಂತ, ಮಾಜಿ ಆರ್ಯ ಅಡಿಗೆ ಸಮಾಜದ ಅಧ್ಯಕ್ಷ. ಸುಮಾರು 200 ಜನ ಬಂದಿದ್ದೀವಿ. ಈಗ ಒಂದು 700 ಜನಸಂಖ್ಯೆ ಇರೋಂಥ ಹಳ್ಳಿ ಇದು. ಆದರೂ ಇಂಥ ಸಣ್ಣ ಊರಲ್ಲಿ ಈ ಒಂದು MSIL ಅಂಗಡಿ ತೆರೆದು ಭಾಳ ದುಃಖಕರ ವಿಚಾರ. ಇಲ್ಲಿ ಶಾಲೆ ಮಕ್ಕಳು ಓಡಾಡೋ ರಸ್ತೆಯಲ್ಲಿ, ಅದರಲ್ಲೂ ನಮ್ಮ ಊರಿಗೆ ಇದು ಕಾಡ್ದ ಇದ್ದಿದ್ದು. ಇಂಥ ಒಂದು MSIL ಅಂಗಡಿಯಿಂದ ಭಾಳ ತೊಂದರೆ ಆಗಿದೆ ಬಡ ಜನಗಳು ಇರೋ ಊರಿದು. ಇದರಿಂದ ಭಾಳ ಅನ್ಯಾಯ ಆಗ್ತದೆ, ಎಷ್ಟೋ ಜನ ಬೀದಿ ಪಾಲಾಗ್ತಾರೆ. ಈಗ ದಯವಿಟ್ಟು ಮಾನ್ಯ ದಂಡಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು ಇದನ್ನ ನಿಲ್ಲಿಸ್ಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಕನ್ನಡ ಮೀಡಿಯಂ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸೋಣ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಒಂದೇ ಗ್ರಾಮದ 200 ಹೆಚ್ಚಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇರೋದು, ಏನಿದು ಹೋರಾಟ? ಶಿಕಾರಿಪುರ ತಾಲೂಕಲ್ಲಿ ಮುಡುಬ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ, ಅದು ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲೆಯ ಗಡಿ ಗ್ರಾಮ. ಇಲ್ಲಿ MSIL ಇಂದ ಒಂದು ಮದ್ಯದ ಅಂಗಡಿಯನ್ನ ಕೆಲವು ದಿನಗಳ ಹಿಂದೆ ತೆರೆದಿದ್ರು. ಆಗ ಗ್ರಾಮಸ್ಥರು ಸುದೀರ್ಘವಾಗಿ ಪ್ರತಿಭಟನೆ ಮಾಡಿ ಮದ್ಯದ ಅಂಗಡಿ ನಮ್ಗೆ ಬೇಡ ಅಂತ ಹೇಳಿದ್ರು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮದ್ಯದ ಅಂಗಡಿಯನ್ನ ತೆರೆಯೋದು ಬೇಡ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಸಾಮಾನ್ಯ ಸಭೆ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಮದ್ಯದ ಅಂಗಡಿಯನ್ನ ಯಾವ ಕಾರಣಕ್ಕೂ ತೆರಿಬಾರ್ದು, ತೊಂದರೆ ಆಗತ್ತೆ ಅಂತೇಳಿ. ಬರೀ ಮುಡುಬ ಸಿದ್ದಾಪುರ ಗ್ರಾಮ ಅಲ್ಲ, ಅಕ್ಕಪಕ್ಕದ ಗ್ರಾಮಗಳಾದ ಹುಣಸೆಕಟ್ಟೆ, ಎ ಅಣ್ಣಾಪುರ, ದೊಡ್ಡಗಾಣ, ಕುಂದೂರು, ಇಲ್ಲಿಂದ ಎಲ್ಲ ಮಕ್ಕಳು ಅಲ್ಲಿಗೆ ಬರ್ತಾರೆ ಗ್ರಾಮಕ್ಕೆ. ಅಲ್ಲಿ ಜೊತೆಗೆ ನಮ್ಮ ಗಂಡಂದ್ರು ಅಲ್ಲಿ ಕುಡಿದು ಸಾಯ್ತಾ ಇದಾರೆ. ನಾವು ದುಡ್ದಿದ್ದೆಲ್ಲ ನಾವು MSIL ಅಂಗಡಿಗೆ ಹಾಕ್ಬೇಕಾಗತ್ತೆ, ನಮ್ ಜೀವನನೇ ಕಷ್ಟ ಆಗಿದೆ ಅಂತೇಳಿ ಬಹಳಷ್ಟು ಮಹಿಳೆಯರು ಸಹ ಅನ್ವತ್ಕೊಂಡ್ರು. ಹಾಗಾಗಿ MSIL ಮದ್ಯದ ಅಂಗಡಿನ ಯಾವ ಕಾರಣಕ್ಕೂ ಸಹ ನಮ್ಮ ಗ್ರಾಮದಲ್ಲಿ ತೆರೆಯೋದು ಬೇಡ ಅಂತೇಳಿ ಬೆಳಗಿನಿಂದ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಕ್ಷಣದಲ್ಲೂ ಸಹ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆ ನಡೀತಾ ಇದೆ. ಅವರ ಬೇಡಿಕೆ ಒಂದೇನೆ,
ಜಿಲ್ಲಾಧಿಕಾರಿಗಳು ಈ MSAL ಮದ್ಯದ ಅಂಗಡಿಯನ್ನ ಅಲ್ಲಿಂದ ತೆಗಿತೇವೆ ಅಂತ ಭರವಸೆ ಕೊಡೋವರೆಗೂ ನಾವು ಸತ್ರ ಪರವಾಗಿಲ್ಲ, ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ, ನಾವು ಇಲ್ಲೇ ಇರ್ತೇವೆ, ಜಿಲ್ಲಾಧಿಕಾರಿಗಳು ಒಂದು ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ತರ ಪ್ರತಿಭಟನೆ ಮಾಡ್ತಾ ಇದ್ದಂತ ಸ್ಥಳಕ್ಕೆ ಅಬಕಾರಿ ಜಿಲ್ಲಾಧಿಕಾರಿಗಳು ಹೋದ್ರು, ಸ್ಥಳಕ್ಕೆ ಹೋಗಿ ಅವ್ರ ಜೊತೆ ಮಾತಾಡಿದ್ರು, ನಾವು ನಿಮಗೆ ತೆಗಿತೀವಿ ಭರವಸೆ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಅವರು ಲಿಖಿತ ಭರವಸೆಗೆ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಹಿಂದೆ ಇದೇ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಊರಿಗೆ ಬಂದಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲ ನಾವು ತೆಗಿಯಕ್ಕಾಗಲ್ಲ ಅಂತ ನೀವೇನಾದ್ರು ಪ್ರತಿಭಟನೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ಳಿ, ನಮ್ಮ ಹತ್ರ ಏನ್ ಮಾತಾಡ್ತೀರಿ ನೀವು, ಅವ್ರಿಗೆ ಅವ್ರ ಹತ್ರ ಕೇಳ್ಕೊಳ್ಳಿ, ನಾವು ತೆಗಿಯಲ್ಲ ಅದಕ್ಕೆ ಆದೇಶ ಆಗಿದೆ ಅಂತ ಹೇಳಿ ಸ್ವಲ್ಪ ದಿನ ಮುಚ್ಚಿದ್ರು ಅದನ್ನ ಶುರುವಾಗ ಸ್ವಲ್ಪ ದಿನ. ಆದ್ರೆ ಮತ್ತೆ ರಿಓಪನ್ ಆದಾಗ ಗ್ರಾಮಸ್ಥರೆಲ್ಲರೂ ಸಹ ಪ್ರತಿಭಟನೆ ಮಾಡಿದ್ರು. ಆಗ ಬಂದಂತ ಅಬಕಾರಿ ಅಧಿಕಾರಿಗಳು ಇಲ್ಲ ಆದೇಶ ಆಗಿದೆ ನಾವು ತೆಗಿಲಿಕ್ಕೆ ಬರಲ್ಲ ಅದನ್ನ, ನೀವು ಜಿಲ್ಲಾಧಿಕಾರಿಗಳು ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಟ್ಟು ಹಿಡಿದು ಪ್ರತಿಭಟನೆ ಮಾಡ್ತಾ ಇದಾರೆ. ನಾವು ಯಾವ ಕಾರಣಕ್ಕೂ ಮದ್ಯದ ಅಂಗಡಿಯನ್ನ ಅಲ್ಲಿ ಹುಡುಕ್ಲಿಕ್ಕೆ ಬಿಡೋದಿಲ್ಲ, ತೆಗಿಲೇಬೇಕು ಅಂತೇಳಿ. ಇಲ್ಲಿ ನೋಡ್ಬೇಕಾದ ಪ್ರಮುಖ ವಿಷಯ ಏನು ಅಂತಂದ್ರೆ ಬರೀ 200 ಜನರಲ್ಲಿ ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಸಹ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಪುರುಷರು ಇದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಸದಸ್ಯರು ಇದ್ದಾರೆ, ಹಾಲೆಯ ಸದಸ್ಯರು, ಮಾಜಿ ಅಧ್ಯಕ್ಷರು, ಬಹಳಷ್ಟು ಜನ ಊರಿನ ಪ್ರಮುಖರು ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ MSAL ಮದ್ಯ ಅಂಗಡಿಯವರು ಒಂದ್ ಕಡೆ ಆದ್ರೆ ಇಡೀ ಊರು ಒಂದ್ ಕಡೆ ಇದೆ, ಹಾಗಾಗಿ ಇಡೀ ಊರು ಹೇಳಿದ್ರು ಸಹ ತೆಗಿತಾ ಇಲ್ಲ ಅವರು. ಯಾವ ಕಾರಣಕ್ಕೂ ಮದ್ಯದ ಅಂಗಡಿಯನ್ನ ಅಲ್ಲಿ ಉಳಿಸಬಾರ್ದು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಅಂತ ಹೇಳಿ. ಜೊತೆಗೆ ಈ ಮದ್ಯದ ಅಂಗಡಿಯನ್ನ ತೆರೆಯೋವರೆಗೂ ನಾವು ಜಿಲ್ಲಾಧಿಕಾರಿ ಕಚೇರಿನ ಬಿಟ್ಟು ಅಲುಗೋದಿಲ್ಲ, ಇಲ್ಲೇ ಕೂರಿಸ್ತೇವೆ ಅಂತ ಪ್ರತಿಭಟನೆ ಮಾಡ್ತಾರೆ. ಅಬಕಾರಿ ಡಿಸಿ ಅವರು ಬಂದು ಹೇಳಿದ್ರು, ಪೊಲೀಸ್ ಇಲಾಖೆ ಅವರು ಬಂದು ಹೇಳಿದ್ರು, ಆದ್ರೂ ಸಹ ಸ್ಥಳದಿಂದ ಅವ್ರು ತೆರಳ್ತಾ ಇಲ್ಲ. ಅವ್ರದ್ದು ಒಂದೇ ಹಠ, ಜಿಲ್ಲಾಧಿಕಾರಿಗಳು ಬರಬೇಕು, ಬಂದು ನಮಗೆ ಇಲ್ಲಿ ಭರವಸೆ ಕೊಡಬೇಕು, ಲಿಖಿತವಾಗಿ ಭರವಸೆ ಕೊಡಬೇಕು. ಗುಡುಬ ಸಿದ್ದಾಪುರ ಗ್ರಾಮದಲ್ಲಿ ನಾವು MSAL ಮದ್ಯದ ಅಂಗಡಿಯನ್ನ ತೆರಿತೇವನ್ನ ಭರವಸೆ ಕೊಡಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಅಬಕಾರಿ ಜಿಲ್ಲಾಧಿಕಾರಿಗಳು ಬಂದು ಒಂದು 3-4 ಜನ ಪ್ರತಿನಿಧಿಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಳಗೆ ಕರ್ಕೊಂಡು ಹೋಗುವ ಅಂತ ಇದು ಮಾಡ್ತಾರೆ. ಬಟ್ ಜಿಲ್ಲಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇರೋದ್ರಿಂದ ಮುಖ್ಯ ಕಾರ್ಯದರ್ಶಿಗಳೇ, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳೇ ವಿಡಿಯೋ ಕಾನ್ಫರೆನ್ಸ್ ತಗೊಂಡಿದ್ದಾರೆ. ಹಾಗಾಗಿ ಅವರು ಹೊರಬರ ತಡ ಆಗ್ತಾ ಇದೆ. ಆದ್ರೆ ಜಿಲ್ಲಾಧಿಕಾರಿಗಳ ಸಂದೇಶವನ್ನ ಗ್ರಾಮಸ್ಥರಿಗೆ ಅಬಕಾರಿ ಜಿಲ್ಲಾಧಿಕಾರಿಗಳು ತಲುಪಿದ್ದಾರೆ. ಇನ್ನು 3-4 ದಿನದಲ್ಲಿ MSAL ಮದ್ಯದ ಅಂಗಡಿನ ತೆರಿತೇವೆ, ಅಲ್ಲಿ ತೆರವು ಮಾಡ್ತೇವೆ ನಾವು, ಹಾಗಾಗಿ ಇನ್ನು ಮುಕ್ತಿ ಅಂತೇಳಿ. ಆದ್ರೆ ಇವರು ಜಿಲ್ಲಾಧಿಕಾರಿಗಳೇ ಭರವಸೆ ಕೊಡಬೇಕು ಅಂತೇಳಿ ಪಟ್ಟಿ ಕೂತಿದ್ದಾರೆ. ರಾಕೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಯಾರನ್ನ ಒಪ್ಪಂದ ಅನ್ನೋ ಫಲಿತಾಂಶ ಮಾಡೋಕ್ಕಾಗಿ ಬಂದಿಲ್ಲ, ಇಡೀ ಊರಿಗಾಗಿ ಬಂದಿದ್ದೀವಿ ನಾವು. ಅವ್ರ ವಿರುದ್ಧ ಬಂದಿದ್ದಾರೆ, ಅವರು ನನ್ನ ವಿರುದ್ಧ ಬಂದಿದ್ದಾರೆ.